ನನ್ ಕನಸಿನ ಶಿಖರ ಏರಕ್ಕೆ ಇವತ್ತು ಮೊದಲನೇ ಮೆಟ್ಲನ್ ಹತ್ತಿದ್ದೀನಿ. ಇದು ನೀವಿಲ್ಲದೆ ಸಾಧ್ಯ ಆಗ್ತಾನೆ ಇರ್ಲಿಲ್ಲ ಮೇಡಮ್. ನೀವು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸರಸು, ನೀನ್ ಚೆನ್ನಾಗಿ ಓದಿ ರ್ಯಾಂಕ್ ತಗೊಳ್ಳದೆ ನೀನ್ ನಾನು ಕೊಡೋ ದೊಡ್ಡ ಬಹುಮಾನ. ಖಂಡಿತ ಮೇಡಮ್, ಹಗಲು ರಾತ್ರಿ ಅಂತ ನೋಡಿದೆ, ಕಷ್ಟ ಸುಖ ಎಣಿಸ್ತೆ ಚೆನ್ನಾಗಿ ಓದ್ತೀನಿ. ನೀವ್ ನನಗ್ ಮಾಡಿರೋ ಸಹಾಯಕ್ಕೆ ತಕ್ಕ ಪ್ರತಿಫಲ ಕೊಡ್ತೀನಿ. ಇನ್ಮೇಲೆ ಓದಿ ರ್ಯಾಂಕ್ ತೆಗಿಯೋದ್ ಬಂದೆ ನನ್ ಗುರಿ. ಒಳ್ಳೇದು ಸರ್, ನೀನು ತುಂಬಾ ಮುಗ್ಧೆ, ಕಲ್ಮಶ ಇಲ್ಲ, ಕನಸು ಕಂಡಿದ್ಯಾ ಅದರಲ್ಲೂ ಕಲ್ಮಶ ಇಲ್ಲ. ಹಾಗಿದ್ಮೇಲೆ ನಿನಗೆ ಒಳ್ಳೇದಾಗ್ಲೇಬೇಕು, ಹಾಗೆ ಆಗತ್ತೆ. ತಗೋ. ಮತ್ತ್ಯಾಕೆ ಮೇಡಮ್ ಇದೆಲ್ಲ? ಓದೋ ಹುಡುಗಿ ಹಣಕಾಸು ಖರ್ಚಿರುತ್ತೆ, ಇಟ್ಕೋ. ಅವಶ್ಯಕತೆ ಇಲ್ಲ ಮೇಡಮ್, ದುಡ್ಡಿಲ್ಲದೆ ಬದುಕದನ್ನ ಕಲ್ತಿದ್ದೀನಿ ನಾನು. ಈಗಾಗಲೇ ನೀವು ನನಗೆ ತುಂಬ ಉಪಕಾರ ಮಾಡಿದ್ದೀರ. ಆ ಋಣ ತೀರ್ಸಕ್ಕೆ ಇನ್ನೂ ಎಷ್ಟು ಜನ್ಮ ಎತ್ತು ಬರಬೇಕೋ ನಾನು. ಸರಸು, ಉಪಕಾರದಿಂದ ಹೊಟ್ಟೆ ತುಂಬೋದಿಲ್ಲ, ಈ ಹಣ ನಿನಗೆ ಬೇಕಾಗುತ್ತೆ. ನನ್ನ ಮಾತು ಕೇಳು. ನಾನು ನಿಮ್ ಗರಡಿಲಿ ಪಳಗಿರೋ ಸ್ಟೂಡೆಂಟು ಮೇಡಮ್, ನನ್ನ ಮೇಲೆ ನಂಬಿಕೆ ಇಲ್ವಾ? ಹುಲ್ಲುಟ್ಟೋ ಹಳ್ಳಿಲೇ ದುಡಿದು ಬದುಕ್ತೇವಳು ನಾನು. ಇನ್ನು ಕಲ್ ಕುಟ್ಟೋ ಈ ಸಿಟಿಲಿ ಸಾವಿರಾರು ಅವಕಾಶಗಳಿರ್ಬೇಕಾದ್ರೆ ಕೈ ಕುಟ್ಕೂರ್ತೀನ? ಬದುಕು ಸಂಭಾಳಿಸೋ ಶಕ್ತಿ ನನ್ನಲ್ಲಿದೆ, ಅದು ನನಗೆ ತುಂಬದವ್ರೆ ನೀವು ಮೇಡಮ್. ನನ್ನ ಮೇಲೆ ನಂಬಿಕೆ ಇಡಿ. ನಿನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನನ್ನು ನಾನೇ ನೋಡ್ಕೊಂಡಾಗತ್ತೆ. ಅದೇ ಹುಚ್ಚು, ಅದೇ ಹೊಳೆಯೋ ಕಣ್ಗಳು, ಅದೇ ಧೈರ್ಯ, ಅದೇ ಹುಮ್ಮಸ್ಸು. ಇದ್ಯಾವುದನ್ನು ಕುಗ್ಗೋದಕ್ಕೆ ಬಿಡ್ಬೇಡ. ಚೆನ್ನಾಗಿ ಬೆಳಿಬೇಕು ಸರ್ಸು, ಆಕಾಶಕ್ಕೆ ಹಾರಬೇಕು. ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಮಾದರಿಯಾಗಿ ನೀನಿರ್ಬೇಕು. ಆ ದಿನ ಮತ್ತೆ ನಾನು ಹೀಗೆ ನಿನ್ನ ಎದುರಿಗಿರ್ತೆ, ನಿನ್ನ ಸಾಧನೆಗಳನ್ನ ನೋಡಿ ಸಂತೋಷ ಪಡೋದಕ್ಕೆ. ಥ್ಯಾಂಕ್ ಯು ಮೇಡಮ್. ನನಗೇನು ಟೈಮ್ ಆಯಿತು, ನಾನಿನ್ನು ಹೊರಡ್ತೀನಿ. ಹುಷಾರು, ಚೆನ್ನಾಗೋದು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನೀನೇ ಗುರು, ನೀನೇ ಗುರಿ, ನೀನೇ ಗುರುತು, ಏನಿಲ್ಲ ನಿನ್ನ ಹೊರತು. ಕಾಸು ಬರ್ಲಿಲ್ವಲ್ಲ ಅಣ್ಣ, ಬಾಗ್ಲಿ ತಗಿ. ಅಣ್ಣ, ಬಾತ್ರೂಮ್ ಹೋಗೋದಕ್ಕೆ ಇಷ್ಟೊತ್ತು ಬೇಕಾ? ಅಣ್ಣ, ನೀನ್ ಬಾಗ್ಲಿ ತೆಗಿಲಿಲ್ಲ ಅಂದ್ರೆ ನಾನೇ ಹೊಡೆದು ಒಳಗೆ ಬರಬೇಕಾಗತ್ತೆ. ಇಷ್ಟೊತ್ತು ಒಳಗೆ ಏನ್ ಮಾಡ್ತಾ ಇದ್ದಾನೆ? ಅದು ತಿಳ್ಕೋಬೇಕಾ? ಬಾ ಬಾಯ್. ಅಣ್ಣ ಬಾಗ ತಗಿ, ಅಣ್ಣ ಬಾಗ ತಗಿ. ಅಣ್ಣ ಏನ್ ಮಾಡ್ತಾ ಇದೀಯ? ಅಣ್ಣ ಅಣ್ಣ ಬಾಗ ತಗಿ. ಅಣ್ಣ ಅಲ್ಲಿ ಅಣ್ಣ, ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇಲ್ಲೇ ಎಲ್ಲ ಹೋದ್ರು. ಛೇ, ಇವತ್ತು ನನ್ನ ಮೊದಲನೇ ಲೆಕ್ಚರ್, ಕೊನೆಗೂ ಎಲ್ಲ ನಾನ್ ಕನಸ್ ಕಂಡಂಗೆ ಆಗ್ತದೆ. ಥ್ಯಾಂಕ್ ಯು ದೇವ್ರೆ. ಎಲ್ಲಿ ಕೂತ್ಕೊಳ್ಳಿ? ಹಾ, ಫಸ್ಟ್ ಬೆಂಚಲ್ಲೇ ಕೂತ್ಕೋತೀನಿ, ಆಗ ಸರಿಯಾಗಿ ಪಾಠ ಕಲಿಬಹುದು.
ಬನ್ನಿ, ಬ್ಯಾಗ್ ಇಟ್ಟಿರೋದು ಕಾಣಿಸ್ತಿಲ್ವಾ? ನನ್ನ ಫ್ರೆಂಡ್ಗೋಸ್ಕರ ರಿಸರ್ವ್ ಮಾಡಿದ್ದೀನಿ. ಪರವಾಗಿಲ್ಲ, ಸಾರಿ. ಮುಂದೊಂದ್ ದಿನ ನಾನು ನಿನ್ ಫ್ರೆಂಡ್ ಆಗ್ತೀನಲ್ವಾ? ಯಾರೋ ಇದು ಹುಚ್ಚು ಹುಡುಗಿ. ಸರ್ಸು, ಬಾಯಲ್ ಕೂತ್ಕೋ. ಥ್ಯಾಂಕ್ಸ್ ಕಣ. ನಂಗೆ ಗೊತ್ತಿತ್ತು ನೀನ್ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋ ಕುಡ್ಮಿ ಅಂತ. ನನ್ನ ಪಕ್ಕನೇ ಕೂತ್ಕೋ, ನಿನ್ ನೋಟ್ಸ್ ನೋಡ್ಕೊಂಡು ನಾನು ಕಾಪಿ ಮಾಡ್ಕೋತೀನಿ. ಸರಿ. ನೀನ್ ಯಾವತ್ತು ಉದ್ಧಾರ ಆಗಲ್ಲ ಕಣೆ, ಬರೆದಿಟ್ಕೋ. ನಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಯಾರಾದ್ರೂ ಹೀಯಾಳಿಸಿ ಮಾತಾಡಿದಾಗ ಅದನ್ನ ಮಾಡಿ ತೋರಿಸೋದ್ರಲ್ಲಿರೋ ಖುಷಿನೇ ಬೇರೆ. ಓಂ. ಕ್ಲಾಸ್ ರೂಮ್ ನಲ್ಲಿ ಕಾಣಿಸ್ತಿರೋ ಮೊದಲನೇ ಒಳ್ಳೆ ಶಕುನ. ದೇವ್ರೆ, ಇದೇ ರೀತಿ ಯಾವಾಗ್ಲೂ ಒಳ್ಳೇದ್ ಮಾಡ್ತಿರೋ. Sit down, everybody. Sit down, sit down. Everyone, this is Professor Sarala Devi. She's going to be your HOD. ಪ್ರತಿ ವರ್ಷ ಹೊಸ ಬ್ಯಾಚ್ ಶುರು ಆಗ್ತಿರೋ ಹಾಗೆ ನಾನು ಬಂದು ಪರ್ಸನಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ಯಾಕಂದ್ರೆ ನನಗೆ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಬಹಳಷ್ಟು ಆಸಕ್ತಿ ಇದೆ. ಸೊ ಒಬ್ಬೊಬ್ಬರಾಗಿ ನಿಂತು ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಬಗ್ಗೆ ಆ್ಯಂಡ್ ನಿಮ್ಮ ಕನ್ಸುಗಳ ಬಗ್ಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಯು ಸರ್, ನನ್ನ ಹೆಸರು ಜಯಂತ್ ರೆಡ್ಡಿ ಅಂತ, ನಮ್ಮ ಮಾವ MLA. ನಿಮ್ಮ ಫ್ಯಾಮಿಲಿಗಳಲ್ಲಿ ಬಿಸ್ನೆಸ್ಗಳಿದೆ, ನಾನು ಓದಿ ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಹೆಣ್ಮಕ್ಳಿಗೆ ಸಹಾಯದ? ಅದು ಹೇಗೆ? ಗೈನಕಾಲಜಿಸ್ಟ್ ಆಗ್ತೀನಿ ಸರ್. ಗೈನಕಾಲಜಿಸ್ಟ್ ಆಗೋದು ಅಷ್ಟು ಸುಲಭ ಅಲ್ಲ. ಇಟ್ಸ್ ಅ ವೆರಿ ನೋಬಲ್ ಪ್ರೊಫೆಷನ್. ಬಟ್ ಎನಿವೇಸ್, ಗುಡ್ ಲಕ್. ನೆಕ್ಸ್ಟ್. ನಾನು ಪವಿತ್ರ. ಸ್ಟಾಪ್ ಇಟ್. ಯಾಕೆ ನಗ್ತಾ ಇದ್ದೀರಾ? ಸ್ಟ್ಯಾಮರಿಂಗ್ ಇಸ್ ಅ ಕಾಮನ್ ಪ್ರಾಬ್ಲಮ್ ಅರೌಂಡ್ ದ ವರ್ಲ್ಡ್. ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು. ನಾಳೆ ದಿನ ನಿಮ್ಮ ಪೇಷನ್ಸ್ ಹೀಗೆ ಸ್ಟ್ಯಾಮರ್ ಮಾಡಿದ್ರೆ ಹೀಗೆ ನಗ್ತೀರಾ? ಇಟ್ಸ್ ನಾಟ್ ದ ರೈಟ್ ಆಟಿಟ್ಯೂಡ್. ಪವಿತ್ರ, ಯು ಮಿಸ್ ಇಟ್ ನೌ. ಗುಡ್ ಲಕ್ ಟು ಯು. ನನ್ನ ಹೆಸರು ಸರಸ್ವತಿ ಅಂತ. ನಾನು ಈ ಕಾಲೇಜ್ನಲ್ಲಿ ಓದಿ ಒಳ್ಳೆ ಡಾಕ್ಟರ್ ಆಗಿ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನನ್ನ ಕನಸು. ನಾನ್ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಸರಸ್ವತಿ ಅವರೇ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ನಿಮ್ ತಂದೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರ ಅಥವಾ ನೀವೇ ಇಲ್ಲಿ ಓಡ್ ಬಂದ್ರ? ಎಲ್ರಿಗೂ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿ. ಇಲ್ಲ ಸರ್, ಇಲ್ಲಿ ಎಲ್ರಿಗೂ ಸಪೋರ್ಟ್ ಇರೋ ತರ ನನ್ನ ತಂದೆಯಿಂದ ನನಗೆ ಪ್ರೋತ್ಸಾಹ ಸಿಕ್ಕಲಿಲ್ಲ. ನನಗೆ ಓದೋದು ಅಂದ್ರೆ ತುಂಬಾ ಆಸೆ, ಆದ್ರೆ ನನ್ನ ಬೆನ್ನೆಲುಬಾಗಿ ಯಾರೂ ನಿಂತ್ಕೊಳ್ಳಿಲ್ಲ. ನಮ್ಮ ಅಪ್ಪಯ್ಯನ ವಿರುದ್ಧ ಎಲ್ಲಾನೂ ಬಿಟ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದು ಸೇರಿದ್ದೀನಿ. ನಾನ್ ತಗೊಂಡಿದ್ದ ನಿರ್ಧಾರ ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ದಿನಕ್ಕೋಸ್ಕರ ನಾನ್ ತುಂಬಾ ಕನ್ಸ್ ಕಂಡಿದ್ದೆ. ನನ್ಗೆ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಆಸ್ತಿ ಐಶ್ವರ್ಯ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ನಾನ್ ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ ಆಗ್ಬೇಕು, ಪೀಡಿಯಾಟ್ರಿಷಿಯನ್ ಆಗ್ಬೇಕು, ಅದೊಂದೇ ನನ್ಗಿರೋ ಆಸೆ. ಹಳ್ಳಿಗಳಲ್ಲಿರೋ ಹೆರಿಗೆ ಆಸ್ಪತ್ರೆಯಲ್ಲಿ ಸರಿಯಾದ ಡಾಕ್ಟರ್ಸ್ ಇಲ್ಲ, ಅದಕ್ಕೆ ನಾನ್ ಕಷ್ಟಪಟ್ಟು ಓದಿ ಒಳ್ಳೆ ಡಾಕ್ಟರ್ ಆಗಿ ಜನಸೇವೆ ಮಾಡ್ಬೇಕು ಅನ್ನೋದು ಆಸೆ. ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಸಹಾಯ ಮಾಡ್ಬೇಕು, ಇದೊಂದೇ ಸರ್ ನನ್ನ ಆಸೆ. ಎಷ್ಟೇ ಕಷ್ಟ ಬಂದ್ರೂ ನಾನು ಅದನ್ನ ಎದುರಿಸಿ ನಿಲ್ತೀನಿ. ನನ್ನ ಕನಸನ್ನ ನನ್ನ ನನಸು ಮಾಡ್ಕೊಂಡೇ ಮಾಡ್ಕೋತೀನಿ. ಎಲ್ಲೋದ್ಲಿ ಅಮ್ಮ, ಕಾಲೇಜ್ ಇನ್ನೂ ಬಿಟ್ಟೇ ಇಲ್ಲ, ಆವಾಗಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಛೇ, ಕೈ ತಪ್ಪೇನಾರು ಹೋಗ್ಬಿಡ್ಲಾ?
ವೆರಿ ಗುಡ್ ವೆರಿ ಗುಡ್. ಸೊ ದೇರ್ ಇಸ್ ನೋ ನೀಡ್ ಟು ಗೆಟ್ ಕ್ಯಾರಿಡ್ ಅವೇ. ಕಷ್ಟಗಳು ಎಲ್ರಿಗೂ ಬರ್ತವೆ, ಆದ್ರೆ ಅದನ್ನ ಬರೀ ಕತೆ ಆಗಿ ನಾವು ಕೇಳಿದ್ರೆ ಹೇಳಿದ್ರೆ ಸಾಕಾಗಲ್ಲ, ನಾವು ಲೈಫಲ್ಲಿ ಉದ್ಧಾರ ಆಗಲ್ಲ. ಏನೇ ಕಷ್ಟ ಬಂದ್ರು ನಾವು ಅದನ್ನ ಧೈರ್ಯದಿಂದ ಪ್ರತಿ ಕ್ಷಣ ಪ್ರತಿ ದಿನ ಫೇಸ್ ಮಾಡಲೇಬೇಕು. ಯು ಮಿಸ್ ಇಟ್ ನಾವ್. ಥ್ಯಾಂಕ್ ಯು ಸರ್. ಸೊ ಪೇ ಅಟೆನ್ಷನ್ ಎವ್ರಿಬಡಿ, ಎಲ್ರು ಕಾನ್ಸಂಟ್ರೇಟ್ ಮಾಡಿ, ಬಿ ಫೋಕಸ್ಡ್. ಮೆಡಿಕಲ್ ಕೋರ್ಸಸ್ ಆರ್ ನೋ ಜೋಕ್, ಪ್ಲೀಸ್ ರಿಮೆಂಬರ್ ದಿಸ್. ಎಲ್ರು ಓದಿ ಕಲಿಯಿರಿ, ಕಲಿಕೆಯಲ್ಲೇ ಮಜಾ ಇರಲಿ. ಸೊ ಪ್ಲೀಸ್ ರಿಮೆಂಬರ್ ಗೈಸ್, ಬಿ ವೆರಿ ಸೀರಿಯಸ್ ಅಬೌಟ್ ಇಟ್. ಯಾಕಂದ್ರೆ ನೀವು ಓದದೆ ಮಾರ್ಕ್ಸ್ ತೊಗೊಳೋಕೆ ಇದು ಯಾವುದೋ ಸ್ಕೂಲ್ ಎಕ್ಸಾಮ್ ಅಲ್ಲ. ಸೊ ಪ್ಲೀಸ್ ಸ್ಟೇ ಫೋಕಸ್ಡ್, ಸ್ಟಡಿ ವೆಲ್, ವರ್ಕ್ ಹಾರ್ಡ್, ಪ್ಲೀಸ್ ಹೆಲ್ಪ್ ಪೀಪಲ್. ಇಲ್ಲಿಂದ ನಿಮ್ಮ ಪ್ರೊಫೆಸರ್ ಕ್ಲಾಸ್ ಮುಂದುವರಿಸ್ತಾರೆ. ಗುಡ್ ಲಕ್ ಎವ್ರಿಬಡಿ. ಸರ್ ಸು, ಅಲ್ಲಿ ನೋಡೆ ಯಾರೋ ಹುಡುಗ ಅವಾಗಿಂದ ನಿನ್ನೆ ಗುರಾಯಿಸ್ತಾ ಇದ್ದಾನೆ. ಅದಕ್ಕೆ ನೀನ್ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ಸುಮ್ಮನೆ ನಡಿ, ಹೋಗೋಣ. ಲೇ, ಅವನು ಅವಾಗ್ಲಿಂದ ನಿನ್ನೆ ಗುರಾಯಿಸ್ತಾ ಇದ್ದಾನೆ, ನೋಡ್ಲಿ ಬಿಡು. ಹಾಗಲ್ವೇ, ಯಾರದು? ಏನು ನೋಡಿದ್ಯಾ? ಹೆದ್ರದ್ರೆ ಹೆದ್ರಿಸ್ತಾರೆ, ಗದ್ರದ್ರೆ ಕಾಲ ಮುದ್ರಕೊಂಡು ಹೋಗ್ತಾರೆ. ಅಮ್ಮ ತಾಯಿ ನೀನಂತೂ ಅಸಾಧ್ಯ ಕಣೆ. ಸರಿ, ನೆಕ್ಸ್ಟ್ ಕ್ಲಾಸ್ ಶುರು ಆಗೋಕೆ ಇನ್ನೂ ಟೈಮ್ ಇದೆ, ನಾನು ಲೈಬ್ರರಿಗೆ ಹೋಗ್ತೀನಿ. ಸತ್ಯಾ? ಏನೋ ಲೈಬ್ರರಿನ ಇನ್ನೆಲ್ಲಿಗೆ? ಹೋಟೆಲ್ಗೆ ಹೋಗಣ್ವಾ? ನಡಿ ಹೋಗೋಣ. ನೋಡು ರಶ್ಮಿ, ನಾವು ಕಾಲೇಜಿಗೆ ಬರೋದು ಪಾಠ ಕಲಿಯಕ್ಕೆ, ಸುಮ್ನೆ ಹೋಟ್ಲ ಹೊಡಿಯೋದಕ್ಕಲ್ಲ. ನಾನಂತೂ ಲೈಬ್ರರಿಗೆ ಹೋಗ್ತೀನಿ, ನೀ ಬರೋ ಹಾಗಿದ್ರೆ ಬಾ. ಆಯ್ತಮ್ಮ ತಾಯಿ, ನಡಿ, ನಾನು ಬರ್ತೀನಿ. ಏ ಸರ್ಸು, ಅಲ್ಲಿ ನೋಡು ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಏ, ಏನೋ ಆಗಿರ್ಬೇಕು, ಬಾ ಹೋಗಿ ನೋಡೋಣ. ನಮಸ್ಕಾರ ಮೇಡಮ್. ನೀನ್ ನಮಸ್ಕಾರದಲ್ಲಿ ತುಂಬಾ ಸಂತೋಷ ತುಂಬಿದೆ, ನೀನ್ ಹೇಳೋ ವಿಷಯದಲ್ಲೂ ಅಷ್ಟೇ ಸಂತೋಷ ಇರುತ್ತಾ? ಒಂದ್ಸತಿ ಕೆಲಸ ಒಪ್ಕೊಂಡ್ಮೇಲೆ ಅದನ್ನ ಚಾಚು ತಪ್ಪದ ಹಾಗೆ ಮಾಡಿ ಮುಗಿಸೋದೆ ಈ ಪ್ರವೀಣ್ ಸ್ಟೈಲ್. ಆಟಕ್ಕಿಂತ ಆರ್ಭಟ ಜಾಸ್ತಿ ಇರಲ್ಲ ತಾನೆ? ಅನುಮಾನನ? ತಿಳ್ಕೊಳ್ಳೋ ಹಂಬಲ. ನೀವು ಬರೀ ಒಂದ್ ಕೆಲಸ ಹೇಳಿ ಗೀಟ್ ಹೇಳ್ತಿದ್ರಿ, ನಾವು ಆ ಗೀಟನ್ನ ದಾಟಿ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೀವಿ. ನಿನ್ ಮಾತಿನ ಅರ್ಥ ಏನ್ ಮಾಡಿದೆ ಅಂತದ್ದು? ಹೇಳಿದ ಕೆಲಸ ಮುಗಿಸದ್ಯಾ ತಾನೆ? ಕೆಲ್ಸನ? ಕೆಲ್ಸನು ಮುಗಿತು, ಕೆಲ್ಸದ ಜೊತೆಗೆ ಎದುರುಗಡೆ ಇದ್ದವರು ಮುಗ್ದೋದ್ರು. ಏನ್ ಹೇಳ್ತಾ ಇದೀಯ ನೀನು? ಹಂಬಲ, ಕುತೂಹಲ ಎಲ್ಲದಕ್ಕೂ ಉತ್ತರ ಇದೆ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ, ನೀವ್ ಹೇಳಿದ್ದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಏನೇನೋ ಮಾತಾಡ್ತಾ ಇದೀರಾ? ಶಬಾಷ್ ಹೇಳಲ್ವಾ? ಕಾಲೇಜ್ ಎದುರಿಗೆ ಮಾಡಿದ್ಯಲ್ವೋ,
ಯಾರು ನೋಡಿ ಏನಾದ್ರೂ ಅವೆಲ್ಲ ಏನು ಆಗಲ್ಲ. ಅಷ್ಟು ದಡ್ಡ ಅಲ್ಲ ಈ ಪ್ರವೀಣ. ಅದಿತಿಗೆ ಆಗಿರೋದು ಆಕ್ಸಿಡೆಂಟ್, ಅಪಘಾತ. ಅಪಘಾತನ ಕೊಲೆ ಅಂತ ನಂಬಿಸೋದು ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ. ನೋಡು ಪ್ರವೀಣ, ಒಂದ್ ಹುಲ್ ಕಡ್ಡಿನೂ ನಮ್ ಕಡೆ ತಿರುಗ್ ನೋಡಬಾರ್ದು. ನೋಡಲ್ಲ, ನೋಡಿರೋದಕ್ ಚಾನ್ಸ್ ಇಲ್ಲ. ಯಾಕೆ ಅಂದ್ರೆ ನೋಡೋ ಹಾಗೆ ನಾವ್ ಆ ಕೆಲಸ ಮಾಡೇ ಇಲ್ಲ. ಡೋಂಟ್ ವರಿ ಮೇಡಮ್, ಆದ್ರೆ ನೀವೀಗ ತಲೆ ಕೆಡ್ಸ್ಕೊಳ್ಬೇಕಾಗಿರೋದು ಬೇರೆ ವಿಚಾರಕ್ಕೆ. ಏನ್ ವಿಚಾರ? ನೀವು ನನಗ್ ಮಾಡಿರೋ ಪ್ರಮಾಣ, ನನ್ನ ಡಾರ್ಲಿಂಗ್ ಸರ್ಸು ವಿಚಾರದಲ್ಲಿ ಕೊಟ್ಟ ಭಾಷೆ. ಭಾಷೆ ಕೊಟ್ಟಾಗಿದೆ. ನೀನು ನನ್ನ ಕೆಲ್ಸದ ಬಗ್ಗೆ ಸುದ್ದಿ ಮುಟ್ಟಿಸಿದ ತಕ್ಷಣ ನಿನಗ್ ನಾನ್ ಪ್ರಾಮಿಸ್ ಮಾಡಿರೋದನ್ನ ಮಾಡ್ತೀನಿ. ರಕ್ತ ಬರ್ತಿದೆ ಮೇಡಮ್. ಮೇಡಮ್ ರಶ್ಮಿ, ನೀರಿದ್ರೆ ಕೊಡು. ಮೇಡಮ್ ಇಲ್ಲಿ ನೋಡಿ, ಮುಂದೆ ಒಂದ್ಸರಿ ಕಂಡ್ಬಿಡಿ ಮೇಡಮ್. ನೀರು ಕುಡಿತಾ ಇಲ್ಲ ಮೇಡಮ್. ಇಲ್ಲಿ ನೋಡಿ ರಶ್ಮಿ, ಬೇಗ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು ಮೇಡಮ್. ಇಲ್ಲಿ ನೋಡಿ ಕಂಡ್ಬಿಡಿ, ಮುಂದೆ ಒಂದ್ಸರಿ ಕಂಡ್ಬಿಡಿ ಮೇಡಮ್. ನಿಮ್ಗೆ ಏನು ಆಗಿಲ್ಲ, ನಾನಿದ್ದೀನಿ. ಮುಂದೆ ಒಂದ್ಸರಿ ಕಂಡ್ಬಿಡಿ ಮೇಡಮ್, ಪ್ಲೀಸ್. ಸರ್ಸು, ವೇಟಿಂಗ್ ಬರ್ತಿದೆ, ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗುತ್ತೆ. ಅಯ್ಯೋ ಮೇಡಮ್, ಹೋಗ್ಬಿಟ್ರ ಅನ್ಸ್ತಾ ಇದೆ. ಸುಮ್ನೆ ಇರ್ರಿ, ಯಾಕ್ರಿ ಏನೇನೋ ಮಾತಾಡ್ತೀರಾ? ದಯವಿಟ್ಟು ಯಾರಾದ್ರೂ ಆ ತರ ಗಾಡಿ ಬಂದ್ರೆ ನಿಲ್ಸಿ. ಧರ್ಮ, ನನ್ ಹೋಗ್ಲಿಕ್ ಬಿಡು. ಅದಾಗ್ಬೇಡ ಅಣ್ಣ. ಯಾಕೆ ಗಾಬರಿ ಆಗಿದೆ ಅದನ್ನ ಮೊದ್ಲು ಹೇಳು. ಗಾಬರಿನ ಯಾರಾಗಿದ್ದಾರೆ? ಗಾಬರಿ ನೀನಾಗ್ಬೇಕಷ್ಟೇ. ಏನಾಯ್ತು ಅಣ್ಣ? ಮೇಡಮ್, ಮೇಡಮ್, ಮೇಡಮ್ ಅಣ್ಣ ಸ್ವಲ್ಪ ಬೇಗ ಹೋಗಿ ಮೇಡಮ್. ಹೇಳಿ ಮೇಡಮ್, ಇಲ್ಲಿ ನೋಡಿ ಕಣ್ಬಿಡಿ. ಇಲ್ಲೇನ್ ಮಾಡ್ತಾ ಇದ್ದೀರಾ ಭಾವಾಜಿ? ಏನಾದ್ರು ಸಮಸ್ಯೆನಾ? ಸಮಸ್ಯೆನಾ? ಅಂತದ್ದೇನು ಸಮಸ್ಯೆ ಇಲ್ಲಮ್ಮ. ಧರ್ಮ, ಏನ್ ನಡೀತಾ ಇದೆ ಇಲ್ಲಿ? ಭಾವಾಜಿ ಯಾಕೆ ಇಲ್ಲಿ ಬಂದಿದ್ದಾರೆ? ಇಲ್ಲಿ ಒಳಗಡೆ ಯಾರು ಬರೋ ಹಾಗೆ? ನರ್ಸ್ ಜೊತೆ ಇವಾಗ ಹೋಗ್ಬಿಟ್ಟು ರಿಸೆಪ್ಷನ್ ಅಲ್ಲಿ ಒಂದು ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡಿ ನಿಮ್ಗೆ ಪೇಷಂಟ್ ಕಾರ್ಡ್ ಕೂಡ ಕೊಡ್ತಾರೆ. ಏನ್ ಕೇಸ್? ಆಕ್ಸಿಡೆಂಟ್ ಕೇಸ್. ಪೇಷಂಟ್ ಹೆಸರೇನು? ಅದಿತಿ. 330 ರೂಪಾಯಿ ಕಟ್ಬಿಡಿ. ಕಟ್ಬೇಕಾ? ಪೇಷಂಟ್ ಕಾರ್ಡ್ ಬೇಕು ಅಂದ್ರೆ 330 ರೂಪಾಯಿ ಕಟ್ಬೇಕು. ಸರ್, ನನ್ನ ಹತ್ರ ತೊಟ್ಟಿಲ್ಲ. ನಾನೇನಮ್ಮ ಮಾಡ್ಲಿ, ಮೊದಲು ಹೋಗಿ ದುಡ್ಡು ತಗೊಂಬನ್ನಿ, ಆ ನಂತರ ಪೇಷಂಟ್ ಕಾರ್ಡ್ ಇಸ್ಕೊಳ್ಳಿ.